वेलकम टू माय चैनल लाइफ इन नेदरलैंड्स कनाडा व्लॉग्स के नानिवत्तु नेदरलैंड्स अल्ली रेस्टोरेंट्स हेगिरुत्ते अंत तोरिस्ता इदीनि नानु ई वीडियो अल्ली निम्मन्न नन्न फेवरेट रेस्टोरेंट गे कर्कोंडु होग्ता इदीनि व्यापियानो अंत इटालियन फुड रेस्टोरेंट इदु नाविवाग शॉपिंग मुगिसिकोंडु व्यापियानो रेस्टोरेंट गे होग्ता इदीवि ई रेस्टोरेंट बंदु जर्मनी कोलोग्ने अल्ली हेड क्वार्टर्स इदे 33 कंट्रीस अल्ली ई रेस्टोरेंट्स इदे यूरोप अल्लदे यूएस आस्ट्रेलिया मत्ते एशियन कॉन्टिनेंटल कूडानु ई रेस्टोरेंट्स इदे ಬನ್ನಿ ಒಳಗಡೆ ಹೋಗೋಣ ರೆಸ್ಟೋರೆಂಟ್ ಹೇಗಿದೆ ಮತ್ತೆ ಇಲ್ಲಿ ಏನೇನು ಸಿಕ್ಕುತ್ತೆ ಅಂತ ಅಂದ್ಬಿಟ್ಟು ನೋಡೋಣ ಇಟಾಲಿಯನ್ ರೆಸ್ಟೋರೆಂಟ್ ಅಂತ ಅಂದಮೇಲೆ ಇಲ್ಲಿ ಪಿಜ್ಜಾ ಪಾಸ್ತಾ ಮತ್ತೆ ಲಸಾನ ಎಲ್ಲ ಸಿಕ್ಕುತ್ತೆ ಪಾಸ್ತಾ ಪಿಜ್ಜಾ ಅಂತ ಅಂದ್ರೆ ಇಲ್ಲಿ ಬೇರೆ ಬೇರೆ ವೆರೈಟೀಸ್ ಆಫ್ ಪಾಸ್ತಾ ಮತ್ತೆ ಪಿಜ್ಜಾ ಸಿಕ್ಕುತ್ತೆ ರೆಸ್ಟೋರೆಂಟ್ ಒಳಗಡೆ ಹೇಗೆ ಇರುತ್ತೆ ಅಂತ ನೀವು ನೋಡಬಹುದು ಈ ರೆಸ್ಟೋರೆಂಟ್ ಅಲ್ಲಿ ಏನು ಸ್ಪೆಷಲ್ ಅಂತ ಅಂದ್ರೆ ನಾವು ಫುಡ್ ಆರ್ಡರ್ ಮಾಡುವಂತ ಸಿಸ್ಟಮ್ ಇವಾಗ ಕೊರೋನಾ ಇರೋದ್ರಿಂದ ಬೇರೆ ಫುಡ್ ಆರ್ಡರ್ ಮಾಡೋ ಸಿಸ್ಟಮ್ ಮಾಡಿದ್ದಾರೆ ಅದು ಏನು ಅಂತ ಅಂದ್ಬಿಟ್ಟು ನಾನು ತೋರಿಸ್ತೀನಿ ಹೀಗೆ ಎಲ್ಲಾ ಟೇಬಲ್ ಅನ್ನು ಒಂದು ಬೋರ್ಡ್ ಇರುತ್ತೆ QR ಕೋಡ್ ಇರೋ ಅಂತ ಒಂದು ಬೋರ್ಡ್ ನಮ್ಮ ಮೊಬೈಲ್ ಕ್ಯಾಮೆರಾನ ಆನ್ ಮಾಡಿ ಈ QR ಕೋಡ್ ನ ಸ್ಕ್ಯಾನ್ ಮಾಡಿದ್ರೆ ನಮಗೆ ಮೆನು ಕಾಣಿಸುತ್ತೆ ಏನೇನು ಫುಡ್ ಐಟಮ್ಸ್ ಇದೆ ಅಂತ ಅಂದ್ಬಿಟ್ಟು ಲಿಸ್ಟ್ ಬರುತ್ತೆ ನಾವು ಸೆಲೆಕ್ಟ್ ಮಾಡಬಹುದು ನಮಗೆ ಪಿಜ್ಜಾ ಬೇಕಾ ಇಲ್ಲ ಪಾಸ್ತಾ ಬೇಕಾ ಅದನ್ನ ನಾವು ಸೆಲೆಕ್ಟ್ ಮಾಡಬಹುದು ಮತ್ತೆ ಯಾವ ಟೈಪ್ ಆಫ್ ಪಾಸ್ತಾ ಬೇಕು ಪೆನ್ನೆ ಫ್ಯುಸಿಲಿ ಸ್ಪಗೆಟಿ ಈ ತರ ಯಾವ ತರ ನಮಗೆ ಪಾಸ್ತಾ ಬೇಕು ಅದನ್ನ ಸೆಲೆಕ್ಟ್ ಮಾಡಬಹುದು ಮತ್ತೆ ಸಾಸ್ ಅಲ್ಲೂ ಕೂಡ ವೈಟ್ ಸಾಸ್ ಪೆಸ್ಟೋ ಟೊಮೆಟೊ ಸಾಸ್ ಯಾವ ತರ ಬೇಕು ಅದನ್ನ ಕೂಡ ಸೆಲೆಕ್ಟ್ ಮಾಡಬಹುದು ಮತ್ತೆ ಟಾಪಿಂಗ್ಸ್ ವೆಜಿಟೇಬಲ್ಸ್ ಅಲ್ಲಿ ಏನು ಬೇಕು ಕ್ಯಾಪ್ಸಿಕಮ್ ಸ್ಪಿನಾಚ್ ಮಶ್ರೂಮ್ ಈ ತರ ಕೂಡ ಸೆಲೆಕ್ಟ್ ಮಾಡಬಹುದು ಈ ನಮ್ಮ ಆರ್ಡರ್ ನಾವು ಸೆಲೆಕ್ಟ್ ಮಾಡಿದ್ದು ಕಿಚನ್ ಗೆ ಹೋಗುತ್ತೆ ಅದು ರೆಡಿ ಆದ್ಮೇಲೆ ನಮಗೆ ಸರ್ವರ್ ನಮಗೆ ನಮ್ಮ ಟೇಬಲ್ ಗೆನೆ ತಂದು ಕೊಡ್ತಾರೆ ಇವಾಗ ಈ ತರ ಒಂದು ಸಿಸ್ಟಮ್ ನ ಮಾಡಿದ್ದಾರೆ ನಾವು ಆರ್ಡರ್ ಮಾಡಬೇಕಾದ್ರೆ ನಮಗೆ ವೇಗನ್ ಆಪ್ಷನ್ ಕಾಣಿಸ್ಲಿಲ್ಲ ಹಾಗಾಗಿ ನಾವು ಮೇನ್ ಕೌಂಟರ್ ಅಲ್ಲಿ ಹೋಗಿ ರಿಕ್ವೆಸ್ಟ್ ಮಾಡಿದ್ವಿ ಅವರನ್ನ ವೇಗನ್ ಆಪ್ಷನ್ ಅ ಚೂಸ್ ಮಾಡಿ ಆರ್ಡರ್ ಮಾಡಿದ್ರು ಈ ರೆಸ್ಟೋರೆಂಟ್ ಅಲ್ಲಿ ವೇಗನ್ ಪಾಸ್ತಾ ಪಿಜ್ಜಾ ಕೂಡ ಸಿಕ್ಕುತ್ತೆ ವೇಗನ್ ಅಂದ್ರೆ ಡೈರಿ ಪ್ರಾಡಕ್ಟ್ಸ್ ಯೂಸ್ ಮಾಡದೆ ಪ್ಲಾಂಟ್ ಬೇಸ್ಡ್ ಮಿಲ್ಕ್ ಅಲ್ಲೇ ಚೀಸ್ ಮಾಡಿರ್ತಾರೆ ಕೌ ಮಿಲ್ಕ್ ಯೂಸ್ ಮಾಡೋದಿಲ್ಲ ಎಷ್ಟು ಒಳ್ಳೆ ಆಪ್ಷನ್ ಅಲ್ವಾ ವೇಗನ್ಸ್ ಇದ್ರೆ ಯಾರಿಗಾದ್ರೂ ಈ ತರ ರೆಸ್ಟೋರೆಂಟ್ಸ್ ಇದ್ರೆ ನಾವು ನೆದರ್ಲ್ಯಾಂಡ್ಸ್ ಗೆ ಬಂದಾಗಿಂದ ಈ ರೆಸ್ಟೋರೆಂಟ್ ನನ್ನ ಫೇವರೇಟ್ ರೆಸ್ಟೋರೆಂಟ್ ಇದು ಪಾಸ್ತಾ ಅಂತೂ ತುಂಬಾ ಸೂಪರ್ ಆಗಿರುತ್ತೆ ಆದ್ರೆ ನಾನು ವೇಗನ್ ಆದ್ಮೇಲೆ ಈ ರೆಸ್ಟೋರೆಂಟ್ ಗೆ ಬರೋದು ಬಿಟ್ಬಿಟ್ವಿ ಯಾಕೆ ಅಂದ್ರೆ ಅದೇ ಕೌ ಮಿಲ್ಕ್ ಅಥವಾ ಡೈರಿ ಪ್ರಾಡಕ್ಟ್ಸ್ ಯೂಸ್ ಮಾಡಿರ್ತಾರೆ ಅಂತ ಅಂದ್ಬಿಟ್ಟು ನಾನು ಈ ರೆಸ್ಟೋರೆಂಟ್ ಗೆ ಬರ್ತಿರ್ಲಿಲ್ಲ ಪಾಸ್ತಾ ಎಲ್ಲ ತಿನ್ನೋದನ್ನ ಬಿಟ್ಬಿಟ್ಟಿದ್ವಿ ಆಮೇಲೆ ರೀಸೆಂಟ್ ಆಗಿ 2 ಮಂತ್ಸ್ ಇಂದ ವೇಗನ್ ಪಾಸ್ತಾ ಮತ್ತೆ ಪಿಜ್ಜಾನ ಇಂಟ್ರೊಡ್ಯೂಸ್ ಮಾಡಿದ್ರು ನನಗೆ ಅಂತೂ ತುಂಬಾನೇ ಖುಷಿ ಆಗ್ಬಿಡ್ತು ಮತ್ತೆ ಇಲ್ಲಿ ಪಾಸ್ತಾ ತಿನ್ನಬಹುದು ಅಂತ ಅಂದ್ಬಿಟ್ಟು ನೆದರ್ಲ್ಯಾಂಡ್ಸ್ ಅಲ್ಲಿ ತುಂಬಾ ರೆಸ್ಟೋರೆಂಟ್ಸ್ ಅಲ್ಲಿ ಈಗ ವೇಗನ್ ಆಪ್ಷನ್ ಇರುತ್ತೆ ನಾವು ವೇಗನ್ ಆದ್ಮೇಲೆ ಆಪ್ಷನ್ಸ್ ಕಮ್ಮಿ ಆಗಬಹುದು ನಮಗೆ ಫುಡ್ ಐಟಮ್ಸ್ ಅಲ್ಲಿ ಅಂತ ಅಂದ್ಬಿಟ್ಟು ತುಂಬಾ ಜನ ಅನ್ಕೊಂತಾರೆ ಆದ್ರೆ ಇವಾಗ ಎಷ್ಟೊಂದು ರೆಸ್ಟೋರೆಂಟ್ಸ್ ಅಲ್ಲೂ ಕೂಡ ವೇಗನ್ ಆಪ್ಷನ್ ಇರುತ್ತೆ ಅದು ನಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಇವಾಗ ಡೊಮಿನೋಸ್ ಆಗಿರಬಹುದು ಇಲ್ಲ ಬರ್ಗರ್ ಎಲ್ಲದನ್ನೂ ಕೂಡ ವೇಗನ್ ಆಪ್ಷನ್ ಇದೆ ಅಷ್ಟೇ ಯಾಕೆ ಇಂಡಿಯನ್ ರೆಸ್ಟೋರೆಂಟ್ಸ್ ಅಲ್ಲೂ ಕೂಡ ವೇಗನ್ ಆಪ್ಷನ್ ಇದೆ ಹೌದು ನೆಕ್ಸ್ಟ್ ಕಮಿಂಗ್ ವಿಡಿಯೋಸ್ ಅಲ್ಲಿ ನಾನು ನಮ್ಮ ಸೌತ್ ಇಂಡಿಯನ್ ವೇಗನ್ ರೆಸ್ಟೋರೆಂಟ್ ಕೂಡ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಎಲ್ಲಾ ಫುಡ್ ರೆಸ್ಟೋರೆಂಟ್ಸ್ ಅಲ್ಲೂ ಬಾರ್ ಅಂತೂ ಕಾಮನ್ ಆಗಿ ಇದ್ದೇ ಇರುತ್ತೆ ನಮ್ಮ ಇಂಡಿಯನ್ ರೆಸ್ಟೋರೆಂಟ್ಸ್ ಅಲ್ಲೂ ಕೂಡ ಬಾರ್ ಇದ್ದೇ ಇರುತ್ತೆ ನೆಕ್ಸ್ಟ್ ಕಮಿಂಗ್ ವಿಡಿಯೋಸ್ ಅಲ್ಲಿ ನಾನು ಇಂಡಿಯನ್ ರೆಸ್ಟೋರೆಂಟ್ ಕೂಡ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ತೋರಿಸ್ತೀನಿ ನೀವು ಅನ್ಕೊಂಡಿರಬಹುದು ಏನು ಇಷ್ಟು ಕಮ್ಮಿ ಜನ ಇದ್ದಾರೆ ಅಂತ ಅಂದ್ಬಿಟ್ಟು ಕೊರೋನಾ ಇರೋದ್ರಿಂದ ಯಾರು ಇವಾಗ ರೆಸ್ಟೋರೆಂಟ್ಸ್ ಗೆ ಬರ್ತಿಲ್ಲ ಅಂತ ಅಂದ್ಬಿಟ್ಟು ಆದ್ರೆ ಇವಾಗ ಸಮ್ಮರ್ ಇರೋದ್ರಿಂದ ಜನ ಎಲ್ಲ ರೆಸ್ಟೋರೆಂಟ್ ಒಳಗಡೆ ಕುತ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ಟೆರೆಸ್ ಮೇಲೆ ಕೂಡನು ಸೀಟಿಂಗ್ ಅರೇಂಜ್ಮೆಂಟ್ಸ್ ಇದೆ ಅಲ್ಲಿ ಕುತ್ಕೊಳ್ಳೋಕೆ ಇಷ್ಟಪಡ್ತಾರೆ ಓಪನ್ ಸ್ಪೇಸ್ ಅಲ್ಲಿ ಇಲ್ಲಿ ಕುತ್ಕೊಂಡು ಊಟ ಮಾಡೋದಕ್ಕೆ ಇಷ್ಟಪಡ್ತಾರೆ ಹಾಗಾಗಿ ನಮಗೆ ಒಳಗಡೆ ಸ್ವಲ್ಪ ಕಮ್ಮಿ ಜನ ಕಾಣಿಸ್ತಾ ಇದ್ದಾರೆ ಆದ್ರೆ ನಮಗೆ ಒಳಗಡೆ ಕುತ್ಕೊಳ್ಳೋದಕ್ಕೆ ಇಷ್ಟ ಯಾಕೆಂದ್ರೆ ಬಿಸಿಲೆಲ್ಲ ನಮಗೆ ಇಂಡಿಯನ್ಸ್ ಗೆ ಅಷ್ಟಾಗಿ ಇಷ್ಟ ಆಗಲ್ಲ ಯಾಕಂದ್ರೆ ನಾವು ಇಂಡಿಯಾದಲ್ಲೇ ನಾವು ತುಂಬಾ ಬಿಸಿಲು ಎಲ್ಲ ನಾವು ನೋಡಿರ್ತೀವಿ ಇಲ್ಲಿ ಪಾಸ್ತಾ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನೀವು ನೋಡಬಹುದು ಇವತ್ತು ಆಕ್ಚುಲಿ ಸಾಸ್ ಕಮ್ಮಿ ಹಾಕಿದ್ದಾರೆ ಈ ಪಾಸ್ತಾ ನೋಡ್ತಿದ್ರೇನೆ ಎಮ್ಮಿ ಅಂತ ಅನ್ಸುತ್ತೆ ಅಲ್ವಾ ಇದು ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಇವರು ಸಾಲ್ಟ್ ಮತ್ತೆ ಸ್ಪೈಸ್ ತುಂಬಾನೇ ಕಮ್ಮಿ ತಿಂತಾರೆ ತುಂಬಾ ಅಂದ್ರೆ ತುಂಬಾ ಹೇಳಬೇಕು ಅಂದ್ರೆ ಸಾಲ್ಟ್ ಪೆಪ್ಪರ್ ಹಾಕೇ ಇಲ್ಲ ಅಂತ ಅನ್ಸುತ್ತೆ ನಮಗೆ ಅದಕ್ಕೆ ನಾವು ಮತ್ತೆ ಎಕ್ಸ್ಟ್ರಾ ಸಾಲ್ಟ್ ಮತ್ತೆ ಪೆಪ್ಪರ್ ನ ಸ್ಪ್ರಿಂಕಲ್ ಮಾಡ್ಕೋಬೇಕು ನಮ್ಮ ಪಾಪಗೆ ಕೂಡ ಇಲ್ಲಿ ಪಾಸ್ತಾ ಅಂದ್ರೆ ತುಂಬಾನೇ ಇಷ್ಟಪಡ್ತಾನೆ ಅವನೇ ಕೇಳಿ ತಿಂತಾನೆ ಮತ್ತೆ ತಿನ್ಸು ಅಂತ ಅಂದ್ಬಿಟ್ಟು ಇಲ್ಲಿ ಮುಂಚೆ ಯಾವ ತರ ಫುಡ್ ಆರ್ಡರ್ ಮಾಡೋ ಸಿಸ್ಟಮ್ ಇತ್ತು ಅಂತ ಅಂದ್ರೆ
ನಾವು ರೆಸ್ಟೋರೆಂಟ್ಗೆ ಎಂಟ್ರಿ ಆಗ್ತಿದ್ದಾಗೇನೆ ಒಂದು ಕೌಂಟರ್ ಇರ್ತಾ ಇತ್ತು. ಅಲ್ಲಿ ಸ್ಮಾರ್ಟ್ ಕಾರ್ಡ್ ಕೊಡ್ತಾ ಇದ್ರು. ಎಷ್ಟು ಪರ್ಸನ್ ಬಂದಿರ್ತಾರೆ ಎಲ್ಲರಿಗೂ ಒಂದೊಂದು ಸಪ್ರೇಟ್ ಕಾರ್ಡ್ ಕೊಡ್ತಾರೆ. ಇಲ್ಲಿ ಕಿಚನ್ ಸೆಟಪ್ ಇರುತ್ತೆ ಈ ಥರ. ನಾವು ಇಲ್ಲಿಗೆ ಬಂದು ಕ್ಯೂ ನಿಂತ್ಕೋಬೇಕು. ನಮಗೆ ಪಾಸ್ತಾ ಬೇಕು ಅಂದರೆ ಆ ಕೌಂಟರಲ್ಲಿ ನಾವು ಕ್ಯೂ ನಿಂತ್ಕೋಬೇಕು. ನಮ್ಮ ಸ್ಮಾರ್ಟ್ ಕಾರ್ಡ್ನ ಅವ್ರಿಗೆ ಕೊಟ್ಟು ಏನು ಫುಡ್ ಐಟಮ್ ಬೇಕು ಅಂತ ನಮ್ಮ ಆರ್ಡರ್ನ ಹೇಳಿದ್ರೆ ಅವರು ನಮಗೆ ನಮ್ಮ ಕಾರ್ಡ್ಗೆ ನಾವು ಎಂಟ್ರಿ ಮಾಡಿಕೊಡ್ತಾರೆ ನಾವೇನು ತೊಗೊಂಡಿದ್ದೀವಿ ಅಂತಂದ್ಬಿಟ್ಟು. ಮತ್ತು ನಮ್ಮ ಫುಡ್ ಐಟಮ್ನ ಆವಾಗಲೇ ಫ್ರೆಶ್ ಆಗಿ ಪ್ರಿಪೇರ್ ಮಾಡ್ತಾರೆ. ಪಾಸ್ತಾ ಅಂತಂದರೆ ಆವಾಗಲೇ ನಾವು ಸೆಲೆಕ್ಟ್ ಮಾಡಿದಂಥ ಪಾಸ್ತಾನ ಅಲ್ಲೇ ಬಾಯ್ಲ್ ಮಾಡಿಕೊಡ್ತಾರೆ. ಮತ್ತು ಪ್ರತಿಯೊಂದು ಆರ್ಡರ್ಗೂ ಕ್ಲೀನಾಗಿರೋ ಅಂಥ ಪಾತ್ರೆನಲ್ಲೇ ಪ್ರಿಪೇರ್ ಮಾಡ್ತಾರೆ. ಅಂದರೆ ಲಾಸ್ಟ್ ಟೈಮ್ ಯೂಸ್ ಮಾಡಿದಂಥ ಪಾತ್ರೆನೇ ಮತ್ತೆ ನೆಕ್ಸ್ಟ್ ಅವ್ರಿಗೂ ಯೂಸ್ ಮಾಡಲ್ಲ. ಅದನ್ನ ಪಾತ್ರೆಗಳನ್ನ ವಾಶ್ ಮಾಡಿರೋಂಥ ಪಾತ್ರೆಗಳನ್ನ ಯೂಸ್ ಮಾಡ್ತಾರೆ. ವೆಜಿಟೇರಿಯನ್ಸ್ಗೆ ನೋಡಿ ಟೆನ್ಷನೇ ಇರೋದಿಲ್ಲ, ಯಾವ ಪಾತ್ರೆನಲ್ಲಿ ಮಾಡಿರ್ತಾರೋ ಮುಂಚೆ ಅದರಲ್ಲಿ ಏನು ಮಾಡಿರ್ತಾರೆ ಅಂತಂದ್ಬಿಟ್ಟು ನಮಗೆ ಟೆನ್ಷನ್ ಇರಲ್ಲ. ನಮ್ಮ ಫುಡ್ ಐಟಮ್ಸ್ ರೆಡಿ ಆದಮೇಲೆ ನಾವೇ ಅದನ್ನು ನಮ್ಮ ಟೇಬಲ್ಗೆ ಕ್ಯಾರಿ ಮಾಡಬೇಕಾಗತ್ತೆ. ಎಲ್ಲ ಆದಮೇಲೆ ಎಕ್ಸಿಟ್ ಹತ್ರ ನಮಗೆ ಕೌಂಟರಲ್ಲಿ ನಮ್ಮ ಕಾರ್ಡ್ನ ಕೊಟ್ಟರೆ ಎಷ್ಟು ಅಮೌಂಟ್ ಆಗಿದೆ ಅಂತ ತೋರಿಸುತ್ತೆ, ನಾವು ಪೇ ಮಾಡ್ಬೋದು. ಇವಾಗ ಕೊರೋನಾ ಇರೋದ್ರಿಂದ ಕಿಚನ್ ಕೌಂಟರ್ ಹತ್ರ ಕ್ಯೂ ನಿಲ್ಲೋದು ಸರಿಯಾಗಲ್ಲ ಅಂತಂದ್ಬಿಟ್ಟು ಈ ಸಿಸ್ಟಮ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಇಲ್ಲಿ ಯಾವುದೇ ರೆಸ್ಟೋರೆಂಟ್ಸಲ್ಲೂ ವಾಟರ್ನ ಕೊಡಲ್ಲ. ಎಕ್ಸ್ಟ್ರಾ ಆರ್ಡರ್ ಮಾಡಬೇಕು ನಾವು ನೀರನ್ನೆಲ್ಲ. ನಾವು ವಾಟರ್ ಬದಲು ಕೋಕ್ನ ತೊಗೊಂಡಿದ್ವಿ. ಈವನ್ ಇಂಡಿಯನ್ ರೆಸ್ಟೋರೆಂಟಲ್ಲೂ ಕೂಡ ನಮಗೆ ವಾಟರ್ನ ಎಕ್ಸ್ಟ್ರಾ ಆರ್ಡರ್ ಮಾಡ್ಕೋಬೇಕಾಗುತ್ತೆ. ನಮ್ಮ ಪಾಪುಗೆ ಪಾಸ್ತಾ ಅಂದರೆ ತುಂಬಾ ಇಷ್ಟ. ವೈಟ್ ಸಾಸ್ ಪಾಸ್ತಾ ಆಗಿರ್ಬೋದು, ಇಲ್ಲ ಅಂದರೆ ಟೊಮೊಟೊ ಸಾಸ್ ಪಾಸ್ತಾ, ಪೆಸ್ಟೋ ಪಾಸ್ತಾ ಎಲ್ಲದನ್ನು ಇಷ್ಟಪಡ್ತಾನೆ. ನಾವು ಗ್ಯಾಂಬರ್ಟಿ ಸ್ಪಿನಾಚ್ ಪಾಸ್ತಾ ಆರ್ಡ್ರ್ ಮಾಡಿದ್ವಿ. ನಾನು ಪೆನ್ನೆ ಪಾಸ್ತಾ ತೊಗೊಂಡಿದ್ದೆ ವಿತ್ ಮಶ್ರೂಮ್ ಮತ್ತು ಸ್ಪಿನಾಚ್ ಟಾಪಿಂಗ್ಸ್ ತೊಗೊಂಡಿದ್ದೆ. ನನ್ನ ಹಸ್ಬೆಂಡ್ ಕೂಡ ಸೇಮ್ ಗ್ಯಾಂಬರ್ಟಿ ಸ್ಪಿನಾಚ್ ಪಾಸ್ತಾ ಆರ್ಡ್ರ್ ಮಾಡಿದರು. ಆದರೆ ಪಾಸ್ತಾ ಮಾತ್ರ ಡಿಫ್ರೆಂಟ್ ತೊಗೊಂಡಿದ್ರು, ಟ್ಯಾಂಗ್ಲಿಟೆಲೆ ಪಾಸ್ತಾ ಆರ್ಡ್ರ್ ಮಾಡಿದರು, ಬಟ್ ಸೇಮ್ ಸಾಸ್ ಮತ್ತು ವೆಜಿಟೇಬಲ್ಸ್ನ ಆರ್ಡ್ರ್ ಮಾಡಿದರು. ಸ್ಕ್ರಂಪಿ ಸ್ಪಿನಾಚ್ ಅಂತ ಅಂದರೆ ಶ್ರಿಂಪ್ಸ್ ಟಾಪಿಂಗ್ ಹಾಕಿರ್ತಾರೆ, ಅಂದರೆ ಸೀಗಡಿ ಹಾಕಿರ್ತಾರೆ. ನಮಗೆ ಅದು ಇಷ್ಟ ಇಲ್ಲ ಅಂತಂದರೆ ನಾವು ಆರ್ಡ್ರ್ ಮಾಡಬೇಕಾದ್ರೆ ಶ್ರಿಂಪ್ಸ್ ಬೇಡ ಅಂತ ಹೇಳಿ ನಮಗೆ ಬೇಕಾಗಿರೋಂಥ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೋಬೋದು. ನಾವು ಶ್ರಿಂಪ್ಸ್ ಬದಲು ನಾನು ಇಲ್ಲಿ ಮಶ್ರೂಮ್ ಮತ್ತು ಸ್ಪಿನಾಚ್ನ ಆ್ಯಡ್ ಮಾಡಿಸ್ಕೊಂಡಿದ್ದೆ. ಆ ಥರ ಬೇರೆ ಬೇರೆ ವೆಜಿಟೇಬಲ್ಸ್ ನಾವು ಆ್ಯಡ್ ಮಾಡಿಸ್ಕೋಬೋದು, ನಮಗೆ ಆಪ್ಷನ್ ಇರುತ್ತೆ. ಈ ಪಾಸ್ತಾಗೆ ಬಂದು 900 ರುಪೀಸ್ ಆಗುತ್ತೆ ಒಂದು ಪಾಸ್ತಾಗೆ. ಇಲ್ಲಿ ಪಕ್ಕದಲ್ಲಿ ಕಾಣಿಸ್ತಾ ಇರೋವಂಥದ್ದು ಶಾಪಿಂಗ್ ಮಾಲ್ ಇದು. ಈ ಶಾಪಿಂಗ್ ಮಾಲ್ ಎಲ್ಲ ಒಳಗಡೆ ಹೇಗಿರುತ್ತೆ ಅಂತಂದ್ಬಿಟ್ಟು ನಾನೊಂದು ವಿಡಿಯೋ ಮಾಡಿದ್ದೀನಿ, ಪ್ರೈಮಾರ್ಕ್ ಶಾಪಿಂಗ್ ಹಾಲ್ ಅಂತ, ನೀವು ವಿಡಿಯೋ ಕೂಡ ಚೆಕ್ ಮಾಡ್ಬೋದು. ಇಲ್ಲಿ ಶಾಪಿಂಗ್ ಎಲ್ಲ ಯಾವ ಶಾಪಲ್ಲಿ ಮಾಡ್ತೀವಿ ಅಂತ ನಾನು ತೋರಿಸಿದ್ದೀನಿ, ಮತ್ತು ಪ್ರೈಸಸ್ ಎಲ್ಲ ಎಷ್ಟಿರುತ್ತೆ ಅಂತ ಅದನ್ನು ಕೂಡ ನಾನು ಹೇಳಿದ್ದೀನಿ, ನೀವು ಆ ವಿಡಿಯೋನ ಚೆಕ್ ಮಾಡ್ಬೋದು. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ಮತ್ತು ನಾನು ನಿಮ್ಮನ್ನ ನೆಕ್ಸ್ಟ್ ಬೇರೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.